ರಾಜ್ಯದವರನ್ನ ಗೆಲ್ಸ್ಬಿಡಿ, ಇದು ಶ್ರೀರಾಮ ರಾಜ್ಯವಾಗುತ್ತೆ. ಟೈಮ್ ಸ್ಟಾರ್ಟ್. ಅವನು ಶಿವಣ್ಣ ಬೇರೆ ಅಲ್ಲ, ನನ್ನ ಸ್ನೇಹಿತನೇ. ಹಿಂದೆ ನಾವೆಲ್ಲ ಯಾರು ಉಳ್ಳಲ್ಲಿ ಶ್ರೀನಿವಾಸ್ ಅಂತೆ. ಮರಳನ್ನ ತಡ್ಕೋ, ಇನ್ನ ಒಂದ್ ಟ್ರೈಲರ್ ಬಿಡ್ತೀವಿ. ಜೆಡಿಎಸ್ ಬಾವುಟವನ್ನ ಆರಿಸೇ ಆರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೇ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ರಾಜ್ಯದಲ್ಲಿ 2023ಕ್ಕೆ ನಡೆಯುವಂತಹ ವಿಧಾನಸಭಾ ಚುನಾವಣೆಗಳಿಗೆ ಈಗಾಗಲೇ ಜೆಡಿಎಸ್ ಕೆಲವು ಕಡೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆನೇಕಲ್ ವಿಧಾನಸಭಾ ಕ್ಷೇತ್ರವು ಕೂಡ ಒಂದಾಗಿದೆ. ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ಇಲ್ಲಿನ ಜೆಡಿಎಸ್ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅವರೇ ಕೆಪಿ ರಾಜುರವರು. ಕೆಪಿ ರಾಜುರವರು ಮುಂಬರುವಂತಹ 2023ರ ಜೆಡಿಎಸ್ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ ನಂತರ ಇದೀಗ ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಚುರುಕಾಗಿದೆ. ಹಾಗೆಯೇ ಪಕ್ಷದ ಬಲವರ್ಧನೆಗಾಗಿ ಮತ್ತು ಇತರೆ ಪಕ್ಷಗಳಿಂದ ಜೆಡಿಎಸ್ಗೆ ಸೇರ್ಪಡೆಗೊಳಿಸುವಂತಹ ಕಾರ್ಯಕ್ರಮವನ್ನ ಇಂದು ಆನೇಕಲ್ ತಾಲೂಕಿನ ದೇವಮೂಲ ಖ್ಯಾತಿಯ ಮುಗುಳೂರಿನ ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಿಂದ ಆರಂಭವಾಯಿತು. ಇದಕ್ಕೂ ಮುನ್ನ ಚಂದಾಪುರದಿಂದ ಭರ್ಜರಿಯಾದಂತ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಈ ಒಂದು ರ್ಯಾಲಿಗೆ ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿನ ಯುವಕರು ಭಾಗವಹಿಸಿದ್ದರು. ಇದು ಎಲ್ಲರ ಗಮನವನ್ನ ಸೆಳೆದಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ವಿವಿಧ ಪಕ್ಷಗಳಿಂದ ಅನೇಕರು ಆ ಪಕ್ಷಗಳನ್ನು ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಭಾಗವಹಿಸಿದ್ದ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಗುಟ್ಟಿಗೆರೆ ಮಂಜಣ್ಣ ಅವರು 2023ಕ್ಕೆ ಕೆಪಿ ರಾಜುರವರನ್ನ ಗೆಲ್ಲಿಸಿದ್ದೆ ಆದಲ್ಲಿ ಬೇಟೆ ವೆಂಕಟರಮಣ ಸ್ವಾಮಿಗೆ ಚಿನ್ನದ ಪಾದರಕ್ಷಗಳನ್ನ ನೀಡುವಂತಹ ಪ್ರಾರ್ಥನೆಯನ್ನ ಮಾಡಿದ್ದೇನೆ ಅಂತೇಳಿ ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಬಿ ಶಿವಣ್ಣ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಒಂದ್ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಬಸ್ಸಲ್ಲಿ ಹೋಗ್ತಿದ್ವಿ, ಆಗ 4 ಕುಂಟೆ ಜಮೀನಿತ್ತು, ಇವತ್ತು 106 ಎಕರೆಗಳ ಒಡೆಯ ಬಿ ಶಿವಣ್ಣ. ಇದು ಎಲ್ಲಿಂದ ಬಂತು, ಮಾಧ್ಯಮದವರು ಪ್ರಶ್ನೆ ಮಾಡಬೇಕು ಅಂತೇಳಿ ಹರಿಹಾಯ್ದರು. ಹಾಗೆಯೇ ಆನೇಕಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು, ಅಂದ್ರೆ ಎ ಟೀಮ್ ಬಿ ಟೀಮ್ ಮಾಡಿಕೊಂಡು ನಮ್ಮನ್ನ ತಡೆಯುವಂತ ನಿಟ್ಟಿನಲ್ಲಿ ಎ ಟೀಮ್ ಬಿ ಟೀಮ್ ಮಾಡಿಕೊಂಡು ಗ್ರಾಮ ಪಂಚಾಯತಿಯ ಚುನಾವಣೆಗಳಲ್ಲಿ ನಮಗೆ ಹೆದರ್ಕೊಂಡು ಅವರಿಬ್ರು ಒಂದಾಗಿದ್ದಾರೆ ಅಂತೇಳಿ ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ರು. ಹಾಗೆಯೇ ಇನ್ನು ಜೆಡಿಎಸ್ ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿರುವಂತಹ ಕೆಪಿ ರಾಜುರವರು ಮಾತನಾಡಿ, ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎನ್ನುವಂತ ವಾಗ್ದಾನವನ್ನು ಕೂಡ ನೀಡಿದರು. ಆ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡಿ ಬರೋ. ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. 2023ಕ್ಕೆ ಜೆಡಿಎಸ್ ಅಭ್ಯರ್ಥಿ ಘೋಷಣೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ಜೆಡಿಎಸ್ ಅಭ್ಯರ್ಥಿ ಅಂತೇಳಿ ಕೆಪಿ ರಾಜುರವರನ್ನ ಘೋಷಣೆ ಮಾಡ್ತಾ ಇದ್ದಂತೆ ಈ ಒಂದು ತಾಲೂಕಿನಲ್ಲಿ ಒಂದಷ್ಟು ಸಂಚಲನ ಉಂಟಾಗಿದೆ. ಎಲ್ಲೆಡೆ ಕೂಡ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಎಲ್ಲರೂ ಕೂಡ ಕಾರ್ಯನಿರತರಾಗಿದ್ದಾರೆ. ಇಂದು ಪಕ್ಷದ ಸಂಘಟನೆ ಹಾಗೆಯೇ ಇತರೆ ಪಕ್ಷಗಳಿಂದ ಜೆಡಿಎಸ್ ಸೇರ್ಪಡೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬೈಕ್ ರ್ಯಾಲಿಯ ಮೂಲಕ 100 ಸಂಖ್ಯೆಯಲ್ಲಿನ ಯುವಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಈ ಒಂದು ಬೈಕ್ ರ್ಯಾಲಿಗೆ ಗೊಟ್ಟಿಗೆರೆ ಮಂಜಣ್ಣ ಮತ್ತು ಇತರೆ ಮುಖಂಡರುಗಳು ಹಸಿರು ನಿಶಾನೆ ತೋರಿಸಿದ್ದು ಹೀಗೆ. ಅನಂತರ ತಾಲೂಕಿನ ದೇವಮೂಲ ಖ್ಯಾತಿಯ ಬೇಟೆ ವೆಂಕಟರಮಣ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸಿದರು. ಸ್ವಾಮಿಗೆ ಬಂಗಾರ ಪಾದಗಳು ನೆನೆಸಿ
कार्यक्रम बगे प्रास्ताविक नुडियन्न आनेकल जेडीएस न प्रधान कार्यदर्शि आगिरुव देवराज रवरु प्रास्ताविक नुडियन्न मंडिसिद्दु हीगे नम केपी राजरवरन्नु गेलिसबेकु अवरु गेलिसबेकु अंत पण तोट्टु ಎಲ್ಲಾ ಕಾರ್ಯಕರ್ತರು ಕೆಲಸ ಮಾಡಬೇಕಂತ ಎಲ್ಲಾ ಕಾರ್ಯಕರ್ತರಲ್ಲೂ ಮನವಿ ಮಾಡುವಂತ ಇದ್ದೇವೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಯಾರನ್ನೂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಆದ್ರೆ ನಮ್ಮ ಕೆಪಿ ರಾಜರವರನ್ನು ಮೊಟ್ಟ ಮೊದಲಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಅವರನ್ನು ಮೊಟ್ಟ ಮೊದಲನೇ ಅಭ್ಯರ್ಥಿನೂ ನಾವು ಗೆಲ್ಸ್ಕೊಳ್ಬೇಕು, ಕುಮಾರಣ್ಣ ಅವರ ಕೈ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಾರ್ಯಕರ್ತರಲ್ಲೂ ಮನವಿ ಮಾಡುವಂತ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇತರೆ ಪಕ್ಷಗಳಿಂದ ಅಪಾರ ಸಂಖ್ಯೆಯಲ್ಲಿನ ಯುವಕರುಗಳು ಜೆಡಿಎಸ್ ಸೇರ್ಪಡೆಯಾದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂತ ಗೊಟ್ಟಿಗೆರೆ ಮಂಜಣ್ಣ ಅವರು ಮಾತನಾಡಿ ಸ್ಥಳೀಯ ಶಾಸಕ ಬಿಶಿವಣ್ಣ ಅವರ ವಿರುದ್ಧ ಅರಿಹಾಯ್ದಿದ್ದು ಹೀಗೆ. ಅವನು ಶಿವಣ್ಣ ಬೇರೆ ಅಲ್ಲ, ನನ್ನ ಸ್ನೇಹಿತನೇ. ಹಿಂದೆ ನಾವೆಲ್ಲ ಕೇಳಿ ಅವನೇ ಹೋಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ನೇಹಿತರು ಇದ್ದೀರಾ, ಬನ್ನೇರುಘಟ್ಟ ಸರ್ಕಲ್ ಅಲ್ಲಿ ಬಸ್ ಹತ್ತಾ ಇದ್ವಿ ನಾನು ಶಿವಣ್ಣ ಎಲ್ಲ, ತುಂಬಾ ಕಷ್ಟದಲ್ಲಿದ್ದ ಅವರು ಬರ್ತಿದೆ. ಮೊನ್ನೆ ನಮ್ಮ ಶ್ರೀನಿವಾಸ್ ಹೇಳಿದಂಗೆ ಮೊದಲನೇ ಬಾರಿ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರ ಆಶೀರ್ವಾದ ಇಲ್ಲ ಅಂದಿದ್ರೆ ಕಟ್ಕೊಂಡು ಬುಳ್ಮ ಕಡೆ ಹೋಗಬೇಕಾಗಿತ್ತು, ಗೆಲ್ತಾ ಇರಲಿಲ್ಲ. ಆವತ್ತಿನ ಸಮಯ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ವಿಧಿ ಇಲ್ಲದೆ ಶಿವಣ್ಣನಿಗೆ ಮತ ನೀಡಿದ್ದಾರೆ, ಅವನು ಎಂಎಲ್ಎ ಆದ. ಹಾಗೆ ಆನೇಕಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎ ಟೀಮ್ ಬಿ ಟೀಮ್ ಎಂದ್ರು ಜೆಡಿಎಸ್ ಗೆ ಹೆದರಿ ಗ್ರಾಮ ಪಂಚಾಯತಿಯ ಚುನಾವಣೆಗಳಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಂಡ್ರು ಅಂತ ಹೇಳಿ ಒಂದ್ ಕಡೆ ವ್ಯಂಗ್ಯ ಮಾಡಿದ್ರೆ ಮತ್ತೊಂದು ಕಡೆ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಮೊನ್ನೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಹಲವಾರು ಪಂಚಾಯತಿಗಳಲ್ಲಿ ಕೆಪಿ ರಾಜು ಅಂದ್ರೆ ಭಯ ಬಿದ್ದು ಜೆಡಿಎಸ್ ಗೆ ಚೇರ್ಮನ್ ವೈಸ್ ಚೇರ್ಮನ್ ಕೊಡಬಾರ್ದು ಅಂತ ಹೇಳಿ ಎ ಟೀಮ್ ಬಿ ಟೀಮ್ ಮಾಡಿಕೊಂಡು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಒಂದಾಗಿ ಅವರು ಕೆಲವು ಪಂಚಾಯತಿಗಳ ಆಡಳಿತವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಒಂದೇ ನಾಣ್ಯದ ಎರಡು ಮುಖ ಅವರು. ಮುಂದಿನ ದಿನಗಳಲ್ಲಿ ಅವರನ್ನ ಎರಡೂ ಪಕ್ಷದವರಿಗೆ ಮತ ನೀಡಿದ್ದೀರಾ, ಕೆಪಿ ರಾಜು ಒಳ್ಳೆ ವ್ಯಕ್ತಿ, ದಯವಿಟ್ಟು ನೀವು ಹೋದ ಸಲಿನ ಕೆಪಿ ರಾಜುಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಆಗಲಿಲ್ಲ ಈ ಬಾರಿ. ಅದಕ್ಕೆ ಇನ್ನು ಎರಡು ಕಾಲು ತಿಂಗಳು ಇದ್ದಂಗೆ, ಎರಡು ಕಾಲು ವರ್ಷ ಇದ್ದಂಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಮಾನ್ಯ ನಮ್ಮ ಗುರುಗಳು ಕುಮಾರಣ್ಣ ಅವರ ಹತ್ರ ಚರ್ಚೆ ಮಾಡಿ ಒಂದು ತಿಂಗಳ ಕಾಲ ಚರ್ಚೆ ಮಾಡಿ ನಾನು ಮೊನ್ನೆ ಘೋಷಣೆ ಮಾಡಿಸಿದ್ದೀನಿ. ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ಸೌತ್ ತಾಲೂಕು ಎರಡೂನು ದಯವಿಟ್ಟು ನೀವು ಕೆಪಿ ರಾಜರವ್ರನ್ನ ಗೆಲ್ಸ್ಕೊಡಿ. ಇನ್ನು 25 ವರ್ಷ ಇದು ಶ್ರೀರಾಮ ರಾಜ್ಯವಾಗುತ್ತೆ, ಇದು ಸತ್ಯವಾದ ಮಾತು. ನಮ್ಮ ಕ್ಷೇತ್ರ ತುಂಬಾ ಒಳ್ಳೆ ವ್ಯಕ್ತಿ, ಆ ಸಮಾಜದಲ್ಲಿ ಅಪರೂಪದ ವಜ್ರ ವ್ಯಕ್ತಿ ಕೆಪಿ ರಾಜು ಆ ಸಮಾಜದಲ್ಲಿ. ಹಾಗೆ ಈಗಿನ ಶಾಸಕ ಶಿವಣ್ಣ ಅವರ ಆಸ್ತಿ 100 ಎಕರೆಗಳಿದೆ, ಇದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಮಾಧ್ಯಮದ ಕಡೆ ಬೊಟ್ಟು ಮಾಡಿದ್ದು ಹೀಗೆ. ಶಿವಣ್ಣ ನನಗೆ ಹೇಳಿದ್ದ, ನಂದೊಂದು 4 ಗುಂಟೆ ಜಾಗ ಇದೆ, ಸ್ವಲ್ಪ ಡಿನೋಟಿಫಿಕೇಶನ್ ಮಾಡ್ಕೊಡಿ 2006. ಅವ್ನು ನಿಂತಿರ್ಲಿಲ್ಲ, ಉಳ್ಮ ಅವ್ನು ಇತ್ತು ಒಂದು ಸ್ವಲ್ಪ ಆ ಗುಹೆ ಆ ಸ್ಟೇಷನ್ ಎದುರುಗಡೆನೆ. ಆದ್ರೂ ಅಣ್ಣಂತ ಮಗ 3-4 ಜನ ತುಂಬಾ ಹಿನ್ನೆಲೆ, ನಾ ಇಬ್ರು ಸ್ನೇಹಿತರೆ, ತುಂಬಾ ಸಹಾಯ ಮಾಡಿದ್ದೀನಿ. ಅವನು ಕೇಳಿ ಶಿವಣ್ಣಿಗೆ ಹೇಳ್ತಾನೆ, ನಾನು ಏನ್ ಬೈದ್ರು ಶಿವಣ್ಣ ನನ್ ಬೈಲ್ಲ, ಯಾಕೇಳಿ ಇವ್ರಿಗೆ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರೋ ವಿಚಾರನೆ. ಬಟ್ ಇವತ್ತು 100 ಎಕರೆ ಮಾಡಿದ್ದಾರೆ ನನ್ನ ಸ್ನೇಹಿತರು. ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಸ್ವಾಮಿ? ಇವತ್ತು ಕೆಲವು ಬಿಜೆಪಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತ ಹೇಳಿ ಯಾರು ಉಳ್ಳಲ್ಲಿ ಶ್ರೀನಿವಾಸ್ ಅಂತೆ, ಮರಳನ್ನ ಫಿಲ್ಟರ್ ಮಾಡಿ ಮಾರಕ್ಕಂತ ವ್ಯಕ್ತಿ ಕಾಂಪೌಂಡ್ ಹಾಕಿ ರೋಲ್ ಕಾಲ್ ಮಾಡಿಕೊಂಡು ಅರ್ಧಕ್ಕರ್ಧ ಕಮಿಷನ್ ಹೊಡೆದು ದೌರ್ಜನ್ಯ ಮಾಡಿರ್ತಕ್ಕಂತ ವ್ಯಕ್ತಿ ಇವತ್ತು ಬಿಜೆಪಿ ಕ್ಯಾಂಡಿಡೇಟ್. ನಾವೆಲ್ಲ ಜೊತೆಗಿರೋಣ, ಆ ಸ್ವಾಮಿ ಕೃಪೆ ನಿಮ್ಮ ನಮ್ಮ ಎಲ್ಲರ ಮೇಲೆ ಇರಲಿ, ನಾವೆಲ್ಲ ಸೇರ್ಕೊಂಡು ಕೆಪಿ ರಾಜು ಅವ್ರಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳ್ತಾ ಎರಡು ಮಾತೇಳಿ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಈಗಾಗಲೇ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ಪಕ್ಷದ ಸಂಘಟನೆಗಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಚುರುಕುಗೊಂಡಿದೆ. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದಂತಹ ಕೆಪಿ ರಾಜುರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡ್ತಾ ಈ ಒಂದು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಡೆಸ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದು ಹೀಗೆ. ನಾವು ತಾಲೂಕಿನಲ್ಲಿ ಹಲವಾರು ಹೋರಾಟಗಳ ಮುಖಾಂತರ ಮತ್ತು ಸಮಾಜ ಸೇವೆ ಮುಖಾಂತರ
25 ವರ್ಷಗಳಿಂದ ಹೋರಾಟ ಮಾಡಿ ಈಗ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಮಂಜಣ್ಣವರ ಆಶೀರ್ವಾದದಿಂದ ತಮ್ಮ ಮುಂದೆ ನಿಂತಿದ್ದೇನೆ. ತಮ್ಮ ನಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಏನು ಈ ತಾಲೂಕಿನ ಎಲ್ಲ ಸಂಕಷ್ಟಗಳು ಏನು ರೈತರು ಅನುಭವಿಸ್ತಾ ಇದ್ದಾರೆ, ವಿಶೇಷವಾಗಿ ನಮ್ಮ ಅಣ್ಣ ತಮ್ಮಂದ್ರೆ ಇರುವಂತಹ ಕಾರ್ಮಿಕರು ಏನು ಸಂಕಷ್ಟ ಅನುಭವಿಸ್ತಿದ್ದಾರೆ, ಮತ್ತು ಜೊತೆಗೆ ಈ ತಾಲೂಕಿನಲ್ಲಿ ನೇನ್ ನಾವು ನೋಡ್ತಿದ್ದೀವಿ ಇಂಥ ಯುವಶಕ್ತಿ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಏನು ದಾರಿ ತಪ್ಪಿದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಇದುವರೆಗೂ ಆಡಳಿತ ನಡೆಸಿದಂತ ಎಲ್ಲ ಪಕ್ಷಗಳನ್ನ ತಾವೇನು ನೋಡಿದ್ದೀರಾ, ತಮ್ಮ ಸಂಕಷ್ಟಗಳಿಗೆ ನೆರವಾಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸಲಿಲ್ಲ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿರುವಂತಹ ಕಾರ್ಯಕ್ರಮಗಳಿರ್ಬೋದು, ರೈತರಿಗೆ ಏನು ನೀರಾವರಿಯ ಸೌಲಭ್ಯಗಳನ್ನು ಒದಗಿಸುವಂತ ಒಂದು ಕಾರ್ಯಕ್ರಮಗಳನ್ನಾಗಲಿ ಯಾರು ರೂಪಿಸಲಿಲ್ಲ. ಇದೇ ವೇದಿಕೆ ಮುಂಭಾಗದಲ್ಲಿರುವಂತ ಏನು ನಮ್ಮ ದಕ್ಷಿಣ ಪಿನಾಕಿನಿ ನದಿಯನ್ನು ಎಂದು ಕರಿತೀವಿ, ನಮ್ಮ ಶ್ರೀನಿವಾಸ ಅಣ್ಣ ಅವರು ಅದರ ಬಗ್ಗೆ ವಿಸ್ತಾರವಾಗಿ ತಮಗೆ ತಿಳಿಸ್ಕೊಟ್ರು. ಇದೇ ಪಕ್ಕದಲ್ಲಿ ತಮಿಳುನಾಡು ಏನು ಇದೇ ನದಿಗೆ ಒಂದು ಅಡ್ಡಲಾಗಿ ಒಂದು ಡ್ಯಾಮ್ ಅನ್ನು ಕಟ್ಟಿ ಆ ಇಡೀ ಒಂದು ಎರಡು ಮೂರು ಒಂದು ಜಿಲ್ಲೆಯಾದ್ಯಂತ ನೀರಾವರಿ ಸೌಲಭ್ಯವನ್ನು ಕೊಟ್ಟಿರೋದನ್ನ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಪಕ್ಷ ಸಂಘಟನೆ ಮಾಡೋರ ಮುಖಾಂತರ ಏನಾದರೂ ಇಲ್ಲಿ ನಮ್ಮ ಅಭ್ಯರ್ಥಿನ ಗೆದ್ದಿದ್ದಾದಲ್ಲಿ ಈ ಎಲ್ಲ ಸಮಸ್ಯೆಗಳ ಪರಿಹಾರನ ನಾವು ಒದಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದೇ ರೀತಿ ಏನು ತಾಲೂಕಿನಲ್ಲಿ ಸರ್ಜಾಪುರದ ವಿ ವೆಂಕಟರಮಣ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಈ ತಾಲೂಕಿನಲ್ಲಿ ಪಕ್ಷ ಕಟ್ಟುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿ ಸಂಬಂಧರು ವೀರಣ್ಣ ಅವರು ಮತ್ತು ಅಜಾತ ಶತ್ರು ಶ್ರೀನಾಥ್ ರೆಡ್ಡಿ ಅವರು ಸಹ ಇಡೀ ಪಕ್ಷ ಕಟ್ಟಲು ತಮ್ಮ ಜೀವಮಾನವನ್ನೇ ತ್ಯಾಗ ಮಾಡಿದ್ರು. ಆದರೆ ಸಿದ್ದಾರೆಡ್ಡಿ ಅವರು ಸಹ ಬಹಳ ಶಿಸ್ತಿನಿಂದ ಪಕ್ಷವನ್ನು ಕಟ್ಟೋದಕ್ಕೆ ತಮ್ಮ ಶ್ರಮವನ್ನ ಇಲ್ಲಿ ಹಾಕಿದ್ರು. ಇವರೆಲ್ಲರದ್ದು ಒಂದು ಕನಸಿತ್ತು ತಾಲೂಕಿನಲ್ಲಿ JDS ಪಕ್ಷದ ಬಾವುಟವನ್ನು ಆರಿಸಬೇಕು ಅಂತೇಳಿ. ಆದರೆ ಈಗ ಅವ್ರ ನಮ್ಮ ಮುಂದೆ ಇಲ್ಲ, ಅವ್ರ ನಮ್ಮ ಮುಂದೆ ಇಲ್ಲ ಅಂದ್ರೂ ಸಹ ಅವರ ಕನಸು ನಮ್ಮ ಮುಂದೆ ಇದೆ. ನಾವೆಲ್ಲರೂ ಸಂಘಟಿತರಾಗಿ ಈ ಪಕ್ಷದ ಬಾವುಟವನ್ನು ಮುಂದಿನ ದಿನಗಳಲ್ಲಿ ಆರಿಸೋಣ. ಅದಕ್ಕೆ ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕರು ಮತ್ತು ಮುಂದಿರುವಂತ ಎಲ್ಲ ನಾಯಕರು ಮುಂದೆ ಎಲ್ಲ ನಾಯಕರೇ ಇಲ್ಲಿರೋದು, ಪ್ರತಿ ಗ್ರಾಮಗಳಲ್ಲಿ ಸಹ ನಾವು ಹೋಗಿ ಭೇಟಿ ಕೊಟ್ಟು ನಾಯಕರನ್ನ ಸಂಪರ್ಕ ಮಾಡಿ ಈ ಪೂಜೆ ಕರೆದಿದ್ದೀವಿ, ಇವತ್ತು ಸಂಘಟನೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರ ಶ್ರಮದಿಂದ ಇಲ್ಲಿ ಪಕ್ಷವನ್ನ ಸಂಘಟಿಸುವತ್ತ ಮತ್ತು ಇಲ್ಲಿ JDS ಬಾವುಟವನ್ನ ಆರಿಸೇ ಆರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತೋರ್ವ JDS ಮುಖಂಡ ತಮ್ಮನಾಯಕನಹಳ್ಳಿ ಶ್ರೀನಿವಾಸ್ ನೆರೆದಿದ್ದವ್ರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಈಗ ನೀವೆಲ್ಲ ಸೇರಿದ್ದೀರಲ್ಲ, ಈ ಹುಮ್ಮಸ್ಸು ಚುನಾವಣೆ ಮುಗಿಯೋದ್ರವರೆಗೂ ಇರಬೇಕು ಅನ್ನೋದಕ್ಕೋಸ್ಕರ. ಹಾಗೂ ಈ ಒಂದು ಕಾರ್ಯಕ್ರಮವು ಆನೇಕಲ್ ತಾಲೂಕಿನ ದೇವಮೂಲ ಖ್ಯಾತಿಯ ಮುಗುಳೂರಿನ ಬೇಟೆ ವೆಂಕಟರಮಣ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಯುವಕರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರೆ ಮುಖಂಡರುಗಳು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಬೂತ್ ಲೆವೆಲ್ ಇಂದ ನಾವು ಕೆಲಸ ಮಾಡ್ಬೇಕು, ನಾವು ಬೂತ್ ಲೆವೆಲ್ ಕೆಲಸ ಮಾಡಕ್ಕೆ ನಾವು ಕಾರ್ಯಕರ್ತರು 24 ಗಂಟೆ ನಾವು ಪಕ್ಷ ನಾವು ಕಟ್ಟಡ ನಾವು ಸನ್ಮಾನ್ಯ KP ರಾಜು ಅವರಿಗೆ, ಅವರು ಈ ತಾಲೂಕಲ್ಲಿ ಎಲ್ಲ ಹಳ್ಳಿಗಳನ್ನ ನೋಡಿದ್ದಾರೆ. ಬಹುಶಃ ಅವರಿಗೆ ಜಾತ್ಯತೀತ ಜನತಾ ದಳದ ಮುಖಂಡರೇ ಅಲ್ಲ, ಕಾಂಗ್ರೆಸ್ ಮತ್ತು BJP ಮುಖಂಡರು ಯಾರ್ಯಾರ ಶಕ್ತಿ ಏನೇನಿದೆ ಅಂತ ಎಲ್ಲ ಅವ್ರಿಗೆ ಗೊತ್ತಿದೆ. ಬಹುಶಃ ಅವರು ಸಂಘಟನೆಗಳ ಹಿನ್ನೆಲೆಯಿಂದ ಬಂದರು, ಅವರಿಗೆ ಎಲ್ಲ ಸಂಘಟನೆಗಳ ಬೆಂಬಲ ಇದೆ ಮತ್ತು ಅವರೇ ಆದಂತಹ ವರ್ಚಸ್ ಇದೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಗೊಟ್ಟಿಗೆರೆ ಮಂಜಣ್ಣನವರು ಹಲವು ಪ್ರಶ್ನೆಗಳನ್ನ ಎತ್ತಿದ್ದು ಹೀಗೆ. ಬೇಟೆ ವೆಂಕಟರಮಣ ಸ್ವಾಮಿಯ ದೇವಮೂಲೆಯಲ್ಲಿ ಆನೇಕಲ್ ತಾಲೂಕಿನ ಮುಗುಳೂರಿನ ಭಾಗದಲ್ಲಿ ದೇವಮೂಲೆಯಲ್ಲಿ ಪೂಜೆ ನಡೆಸಿ KP ರಾಜು ಅವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ಆಶೀರ್ವಾದ ಕೇಳಿಕೊಂಡು ಭಗವಂತನ ಹತ್ರ KP ರಾಜು ಅವರನ್ನ ಗೆಲ್ಲುವುದಕ್ಕೆ ನಾವು ಕೇಳಿಕೊಂಡು ಭಗವಂತನಲ್ಲಿ ಇಲ್ಲಿ ಒಂದು ಸತ್ಯ ಇದೆ. ವೆಂಕಟರಮಣ ಸ್ವಾಮಿಯಲ್ಲಿ KP ರಾಜು ಅವ್ರನ್ನ ಭಗವಂತ ಗೆಲ್ಲಿಸ್ಕೊಟ್ಟಲ್ಲಿ ಆ ಭಗವಂತನಿಗೆ ಚಿನ್ನದ ಪಾದರಕ್ಷೆಗಳನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ಸ್ವಾಮಿ ಮುಂದೆಯೇ ನಾನು ಕೇಳ್ಕೊಂಡಿದ್ದೀನಿ. ಅದೇ ರೀತಿ ಭಗವಂತ KP ರಾಜರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಪೂಜಾ ರೂಪಗಳಲ್ಲಿ ಮಾಡಿಕೊಂಡು ವೇದಿಕೆ ಸಿದ್ಧ ಮಾಡಿಕೊಂಡು ವೇದಿಕೆ ಮುಖಾಂತರ ಎಲ್ಲರಿಗೂ ಒಂದು ಕಾರ್ಯಕರ್ತರು BJP ಮತ್ತು ಕಾಂಗ್ರೆಸ್ಸರನ್ನು ಬೇಸತ್ತು ತೊರೆದು ರಾಜುರವರ ಒಂದು ಒಳ್ಳೆತನಕ್ಕೆ ಅವರು ರಾಜುಗೆ ಬೆಂಬಲವನ್ನು ಕೊಟ್ಟು ಸೇರ್ಪಡೆ ಆಗಿದ್ದಾರೆ. ಬೂತ್ ಮಟ್ಟದಲ್ಲಿ ಕಾದು ನೋಡಿ, ನಿಮ್ಮ ಆಶೀರ್ವಾದ ನಮಗೂ ಬೀಸ ಅದ ಇರಲಿ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಆನೇಕಲ್ ತಾಲೂಕು ಬೆಂಗಳೂರು ಸೌತು
ಚೆನ್ನಾಗಿ ಸಂಘಟನೆ ಮಾಡಿ ಕೆಪಿ ರಾಜರು ಅವರನ್ನ ಗೆಲ್ಸೋದೇ ನಮ್ಮ ಗುರಿ ಅಂತ ಹೇಳಿ ನಾವು ಹೇಳಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿ ಅಂದಿಗೆ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಆಗಿರುವಂತ ಕೆಪಿ ರಾಜರು ಅವರು ಮಾತನಾಡಿದ್ದು ಹೀಗೆ. ಪಕ್ಷದ ಸಂಘಟನೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಏನು ನಮಗೆ ಇನ್ನೂ ಕನಿಷ್ಠ 2 ವರ್ಷ ಸಮಯ ಇರೋದರಿಂದ ಪ್ರತಿ ತಾಲೂಕಿನ ಪ್ರತಿ ಮನೆಗೂ ಪ್ರತಿ ಮತದಾರನು ಮತ್ತು ಪ್ರತಿ ಸಾರ್ವಜನಿಕರು ಅವರ ಸಮಸ್ಯೆಗಳೇನು ಅವರ ಸಮಸ್ಯೆಗಳನ್ನು ಅರಿಯುವಂಥ ಪ್ರಯತ್ನನೂ ಸಹ ಮಾಡ್ತಾ ಪ್ರತಿ ಮನೆಗೂ ಭೇಟಿ ಕೊಡುವಂಥ ಒಂದು ಕಾರ್ಯಕ್ರಮಗಳು ಮಾಡೋದು ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದರ ಜೊತೆಯಲ್ಲಿ ಸದೃಢವಾದ ನಾಯಕತ್ವ ಬಟ್ಟಿಗೆರೆ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಎಲ್ಲ ತಾಲೂಕಿನ ಮತದಾರರು ಇರ್ಬೋದು, ತಾಲೂಕಿನ ಜನತೆ ಇದೊಂದು ಬಾರಿ ಆಶೀರ್ವಾದ ಮಾಡಿದ್ರೆ ನಾವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಏನು ಸಮಸ್ಯೆಗಳಿದ್ದಾವೋ ಈಗ ಅದನ್ನು ನಾನು ಪಟ್ಟಿಗಳು ಮಾಡ್ಕೊಂಡಿದ್ದೀವಿ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ, ನಿಮ್ಮ ಕಷ್ಟದಲ್ಲಿ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಬೇಟೆ ವೆಂಕಟರಮಣ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದರಿಂದ ದೇವಾಲಯದ ಸುತ್ತಮುತ್ತಲು ಬಿದ್ದಿದ್ದಂತಹ ತಟ್ಟೆಗಳು ಹಾಗೆಯೇ ಬಾಟಲಿಗಳು ಮತ್ತು ಗ್ಲಾಸ್ಗಳನ್ನ ಪಕ್ಷದ ಕಾರ್ಯಕರ್ತರು ಹಾಗೆಯೇ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಕೆಪಿ ರಾಜುರವರೇ ಸ್ವಚ್ಛಗೊಳಿಸಿದರು. ಒಟ್ಟಿನಲ್ಲಿ ಈಗಾಗಲೇ 2023ಕ್ಕೆ ಜೆಡಿಎಸ್ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಿರೋದ್ರಿಂದ ತಾಲೂಕಿನಲ್ಲಿ ರಾಜಕೀಯ ಸಂಚಲನ ಉಂಟಾಗಿದೆ. ಎಲ್ಲೆಡೆಯೂ ಕೂಡ ಇದೀಗ ತೀವ್ರವಾದಂತಹ ಚರ್ಚೆಗಳು ನಡೀತಾ ಇದೆ. ಹಾಗೆ ಜೆಡಿಎಸ್ನವರು ತಮ್ಮ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಇತರೆ ಪಕ್ಷಗಳಿಂದ ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ತನ್ನತ್ತ ಸೆಳೆಯುತ್ತಿದೆ. ಇದು ತೀವ್ರವಾದಂತಹ ಕುತೂಹಲವನ್ನ ಕೇಳಿಸುತ್ತೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ನ ಕಾರ್ಯಚಟುವಟಿಕೆ ಮತ್ತು ರಣತಂತ್ರ ಏನಾಗಿರುತ್ತೆ ಎನ್ನುವುದನ್ನ ಕಾಲವೇ ನಿರ್ಧರಿಸಲಿದೆ.